ಗವರ್ನರ್ ವರ್ಸಸ್ ಗವರ್ಮೆಂಟ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾನೆ ಇದ್ದೀರಾ. ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾದ ಬಳಿಕ ಈ ಸಂಘರ್ಷದ ನಡುವೆನೆ ಅನುದಾನವನ್ನ ಕೊಡಲಾಗಿದೆ ರಾಜಭವನಕ್ಕೆ. 250 ಕೋಟಿ ಅನುದಾನ ರಾಜಭವನಕ್ಕೆ ಅಂದ್ರೆ ರಾಜ್ಯಪಾಲರಿಗೆ, ರಾಜ್ಯಪಾಲರ ವಿವೇಚನಾ ಕೂಟ ಅನ್ನುವಂಥದ್ದು 250 ಕೋಟಿ ಅನುದಾನವನ್ನು ಕೊಡಲಾಗಿರುವಂಥದ್ದು ರಾಜ್ಯ ಸರ್ಕಾರದಿಂದ. ರೀತಿಯಾದಂತಹ ಅಚ್ಚರಿಯ ನಡೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದೆ, ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಅಂತೆ ರಾಜ್ಯಪಾಲರ ವಿವೇಚನೆಗೆ 250 ಕೋಟಿ ಹಣವನ್ನ ಕೊಟ್ಟಿರುವಂಥದ್ದು. ಇದು ಯಾವ ರೀಸನ್ಗೆ? ಕಲ್ಯಾಣ ಕರ್ನಾಟಕ ವಿವಿಗಳ ಅಭಿವೃದ್ಧಿಗೆ ಅನುದಾನ ಕೊಡಲಾಗಿದೆ. ರಾಜ್ಯಪಾಲರ ವಿವೇಚನಾ ಕೋಟಾ ಬಿಡುಗಡೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ರಾಜಭವನಕ್ಕೆ ಅನುದಾನವನ್ನ ಕೊಡಲಾಗಿರುವಂಥದ್ದು. ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ಇಡೀ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು. ಆದ್ರೆ ಈ ಸಂದರ್ಭದಲ್ಲಿ ಫಂಡ್ ರಿಲೀಸ್ ಮಾಡಲಾಗಿದೆ. ಒಂದು ರೀತಿಯಾಗಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ಒಂದು ಸಂದೇಶವನ್ನ ಸಾರುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ಸಂಘರ್ಷ ಕಾನೂನಿನ ನಡುವೆ, ಮಾತುಗಳ ನಡುವೆ ಇರಬಹುದು, ಆದ್ರೆ ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಹುದ್ದೆಗೆ ಏನೇನು ಗೌರವ ಕೊಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನುವಂತ ಮೆಸೇಜು ಕೂಡ ಇದರಲ್ಲಿ ಅಡಕವಾಗಿದೆ. ನೋ ಡೌಟ್ ಸಿದ್ದರಾಮಯ್ಯನವರ ಜಾಣ ಹೆಜ್ಜೆಯನ್ನ ಗಮನಿಸುವಂತ ಸಂದರ್ಭದಲ್ಲಿ ಚರ್ಚೆಗೆ ಕೂಡ ಗ್ರಾಸವಾಗಿದೆ ರಾಜ್ಯ ಸರ್ಕಾರದ ನಡೆ. KKRDB ವ್ಯಾಪ್ತಿಯ ವಿವಿಗಳ ಅಭಿವೃದ್ಧಿಗೆ ಅನುದಾನ. KKRDB ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಡೆವಲಪ್ಮೆಂಟ್ ಬೋರ್ಡ್, ಅದರ ವ್ಯಾಪ್ತಿಯ ವಿವಿಗಳ ಅಭಿವೃದ್ಧಿಗೆ ಅನುದಾನವನ್ನ ಕೊಡಲಾಗಿದೆ. 250 ಕೋಟಿ ಮುಖ್ಯಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ಕೂಡ ಘೋಷಣೆ ಮಾಡಿದ್ರು, ಅದರಂತೆ ಈಗ ನಡ್ಕೊಳ್ತಾ ಇದ್ದಾರೆ. KKRDBಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತ ನಿಟ್ಟಿನಲ್ಲಿ ಅದರ ಒಂದು ಭಾಗ ರಾಜ್ಯಪಾಲರ ಕೋಟಾಗೆ 250 ಕೋಟಿ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಜಾಣ ಹೆಜ್ಜೆ, ಎಚ್ಚರಿಕೆಯ ಹೆಜ್ಜೆ, ಮತ್ತು ಒಂದ್ ಕಡೆ ಅಚ್ಚರಿಯ ಹೆಜ್ಜೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯನವರ ನಡೆ. 250 ಕೋಟಿ ಹಣವನ್ನ ಕೊಟ್ಟಿರುವಂಥದ್ದು, ಇದನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂತ ಪೃಥ್ವಿರಾಜ್ ಅರ್ನಳ್ಳಿ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಈ ಬಾರಿ ಬಜೆಟ್ ನಲ್ಲಿ 5,000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಯಿತು. ಆದ್ರೆ ಬಜೆಟ್ ನಲ್ಲಿ ಕೇವಲ ಹಣವನ್ನ 3,000 ಕೋಟಿಗೆ ಮಾತ್ರ ಅದನ್ನ ಸೀಮಿತಗೊಳಿಸ್ತಾ ಇತ್ತು. ಅದರಲ್ಲಿ 1,000 ಕೋಟಿ ಇಲಾಖೆಗಳಿಗೆ ಕ್ರಿಯಾ ಯೋಜನೆ ಮಾಡಿರತಕ್ಕಂಥದ್ದು, ಉಳಿದಂತ ಹಣ ಮುಖ್ಯಮಂತ್ರಿ ಸೇರಿದಂತೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ರಾಜ್ಯಪಾಲರಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಪಾಲರಿಗೆ ಹಣವನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ರಾಜ್ಯಪಾಲ ಸಾವರ್ಚಂದ್ ಗೆಹ್ಲೋಟ್ ಅವರ ವಿವೇಚನಾ ಕೋಟದಡಿ ವಿಶ್ವವಿದ್ಯಾನಿಲಯಗಳಲ್ಲಿ ಸುಮಾರು 250 ಕೋಟಿ ವೆಚ್ಚ ಮಾಡುವ ಪ್ರಸ್ತಾವಕ್ಕೆ ಸರ್ಕಾರ ಅನುಮೋದನೆ ನೀಡಿರ್ತಕ್ಕಂಥದ್ದು, ಈ ಕ್ರಿಯಾ ಯೋಜನೆ ತಯಾರಿಸಿ ಅನುಷ್ಠಾನಗೊಳಿಸಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಶಿಫಾರಸು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಮಂಡಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳ ಒಟ್ಟು 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸಕ್ತ ಸಾಲು ಅಂತ ಹೇಳಿದ್ರೆ 2024 ಮತ್ತು 25ರಲ್ಲಿ 5,000 ಕೋಟಿ ಕ್ರಿಯಾ ಯೋಜನೆ ರೂಪಿಸಿದ್ರು ಕೂಡ ಬಜೆಟ್ ನಲ್ಲಿ ಮೀಸಲಿಟ್ಟ ಹಣದಲ್ಲಿ 250 ಕೋಟಿ ರೂಪಾಯಿಯನ್ನ ರಾಜ್ಯಪಾಲರು ಅವರ ವಿವೇಚನಾ ಕೋಟದಲ್ಲಿ ಖರ್ಚು ಮಾಡಬಹುದು, ವಿಶ್ವವಿದ್ಯಾನಿಲಯಗಳ ಸಬ್ಸ್ಕ್ರಿಪ್ಷನ್ ವೆಚ್ಚ ಅಂತ ಹೇಳಿ ಬಳಸ್ಬೋದು. ಆದ್ರೆ ಇದೇ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ KKRDB ಬೋರ್ಡ್ ನಲ್ಲಿ ರಾಜ್ಯಪಾಲರಿಗೆ ಹಣವನ್ನ ಮೀಸಲಿಟ್ಟಿರ್ತಕ್ಕಂಥದ್ದು, ಅವರ ವಿವೇಚನಾ ಕೋಟಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು ಪ್ರಥಮ ಅಂತ ಹೇಳಲಾಗ್ತದೆ. ಇಷ್ಟೆಲ್ಲ ಕೂಡ ಸರ್ಕಾರ ಮತ್ತು ರಾಜ್ಯಭವನದ ನಡುವೆ ಮೂಡಾಪಕರಣ ಸಂಬಂಧಪಟ್ಟಕ್ಕೆ ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ರಾಜಕೀಯ ಹೋರಾಟ ನಡುವೆ ಕೂಡ ಮುಖ್ಯಮಂತ್ರಿಗಳ ಈ ನಡೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನಮ್ದು ರಾಜ್ಯಪಾಲರ ನಡುವೆ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಇದೆ, ಆದ್ರೆ ಸರ್ಕಾರ ಮತ್ತು ಸಾಂವಿಧಾನಿಕ ಮುಖ್ಯಸ್ಥ ಇರುವಂತಹ ರಾಜ್ಯಪಾಲರ ನಡುವಿನ ಆಡಳಿತಾತ್ಮಕ ವಿಷಯಗಳಲ್ಲಿ ನಾವು ಸರಿಯಾಗಿ ಇದೀವಿ, ಎಲ್ಲವನ್ನು ಕೂಡ ಪಾಲನೆ ಮಾಡ್ತಿದೀವಿ ಎಂಬ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ರವಾನಿಸುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರ ವಿವೇಚನ ಕೋಟಕ್ಕೆ 250 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಆ ಮುಖಾಂತರ ನನ್ನ ಮತ್ತು ರಾಜ್ಯಪಾಲರ ನಡುವೆ ಕೇವಲ ಕಾನೂನು ಮತ್ತು ರಾಜಕೀಯ ಹೋರಾಟ ಇದೆ, ಆದ್ರೆ ಆಡಳಿತಾತ್ಮಕ ವಿಷಯದಲ್ಲಿ ಒಂದು ಸರ್ಕಾರವಾಗಿ ಸಾಂವಿಧಾನಿಕ ಮುಖ್ಯಸ್ಥರಿಗೆ ಕೊಡಬೇಕಾದಂತ ಗೌರವ ಮತ್ತು ಅವರಿಗೆ ಬೇಕಾದಂತ ಸೌಲಭ್ಯಗಳು ಮತ್ತು ಅವರನ್ನ ನಾವು ಸಾಂವಿಧಾನಿಕ ಮುಖ್ಯಸ್ಥರಂತೆ ನಡೆದುಕೊಳ್ತೀವಿ ಎಂಬ ಸಂದೇಶವನ್ನ ರವಾನೆ ಮಾಡೋ ಕಾರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.